ಗಾಯ್ಸ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಸೊ ನಾವು ಚೆನ್ನಾಗಿದ್ದೀವಿ. ಇಲ್ಲಿ ಬೆಳಗ್ಗೆನೇ ಎದ್ದು ಲಿರೀಶಾ ಚಪ್ಪಲಿ ಹಾಕ್ಕೊಂಡು ಹೊರಗಡೆ ಹೋಗಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ಅವಳು ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಬಂದುಬಿಟ್ರಂತೂ ಅವಳನ್ನ ಹಿಡಿಯೋದಕ್ಕೆ ಆಗಲ್ಲ. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಇವತ್ತು ಬೆಳಗ್ಗೆನೇ ಕೆಲಸ ಎಲ್ಲ ಕಮ್ಮಿ ಇದೆ, ಯಾಕಂದರೆ ಯಶು ಇರಲ್ಲ ಬ್ರೇಕ್ಫಾಸ್ಟ್ಗೆ, ಅವರು ಬೇಗನೆ ಹೊರಟಿದ್ದಾರೆ. ಜಸ್ಟ್ ಪಾಪು ನಾನು ಇಬ್ಬರೇ ಇದ್ದೀವಿ ಇವತ್ತು. ಹಾಗೆ ಮೋಡದ ವಾತಾವರಣ ಇದೆ ಕೂಡ ನೋಡಿ, ಬಿಸಿಲು ಇಲ್ಲ ಅಂದರೆ ತುಂಬಾ ಬೋರ್ ಅನಿಸುತ್ತೆ. ಸೊ ಹಾಗಾಗಿ ಬೇಗನೆ ಹೊರಗಡೆ ಕಸ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಜೊತೆಗೆ ಪಾಪುಗೆ ಬ್ರೇಕ್ಫಾಸ್ಟಾಗಿ ಇವತ್ತು ರಾಗಿ ಸರಿ ಮಾಡ್ತಾ ಇದ್ದೀನಿ. ಇವತ್ತು ಯಶು ಬೇಗನೆ ಹೊರಟಿರೋದ್ರಿಂದ ನನಗೆ ಬ್ರೇಕ್ಫಾಸ್ಟಾಗಿ ಓಟ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಒಂದು ಓಟ್ಸ್ ಅಂದರೆ ಇಷ್ಟ, ಅದನ್ನ ತಿನ್ನೋದಕ್ಕೆ ನನಗೆ ಟೈಮೇ ಬರೋದಿಲ್ಲ, ಯಾಕಂದರೆ ಹೇಗಿದ್ರು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಅದನ್ನೇ ತಿಂದುಬಿಡ್ತೀನಿ. ಹಾಗೆಯೇ ಓಟ್ಸ್ ತಿನ್ನೋದ್ರಿಂದ ಒಳ್ಳೆಯದಾಗುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದೇ. ಜೊತೆಗೆ ಏನಂದರೆ ಯಶು ಇಲ್ವಲ್ಲ, ಹಾಗಾಗಿ ಬೇಗನೆ ಕೆಲಸಗಳು ಮುಗ್ದೋಗ್ಬಿಡುತ್ತೆ, ಕೆಲಸ ಮಾಡೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸು, ಚಿಯಾ ಸೀಡ್ಸು, ಹಾಗೆಯೇ ಹಾಲು, ಸಕ್ಕರೆ ಹಾಕ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ದಾಳಿಂಬೆ ಹಣ್ಣು, ಇನ್ನು ಯಾವ ಹಣ್ಣು ಕೂಡ ಇರಲಿಲ್ಲ. ಸೊ ಹಾಗಾಗಿ ಇಷ್ಟನ್ನೇ ಹಾಕ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನು ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಓಟ್ಸ್ ಇವತ್ತು ಲಿರೀಶ್ ಅವ್ರದ್ದು ಆಯಿತು, ಅವ್ರದ್ದು ತಿಂಡಿ, ಅವ್ರು ಇಲ್ಲಿ ಮಲ್ಕೊಂಡಿದ್ದಾರೆ. ಸೊ ನಮ್ಮದೀಗ ಬ್ರೇಕ್ಫಾಸ್ಟ್ ಓಟ್ಸ್ ತಿನ್ಬೇಕು ಅನ್ಕೋತಾ ಇದ್ದೆ. ಸುಮಾರು 2 ತಿಂಗಳು ಮೇಲೆ ಆಯಿತು ನಾನು ಓಟ್ಸ್ ತಿಂದು. ಫೋಟೋ ಬೇಕಾ ನಿಂಗೆ? ಬುಕ್ ಎಲ್ಲಿ ನಿಂದು ಬುಕ್? ಪೆನ್ ತಗೋ, ಬರೆಯೋಗು ನೀನು. ಸೊ ಈಗ ತಿಂಡಿ ತಿನ್ನಬೇಕು. ಇವತ್ತು ಯಶು ಇಲ್ಲ ಬ್ರೇಕ್ಫಾಸ್ಟ್ಗೆ, ಹಾಗಾಗಿ ನನಗೆ ಅಂತ ಓಟ್ಸ್ ಮಾಡಿಕೊಂಡೆ. ಯಶು ಇದ್ದರೆ ಅವರಿಗೆ ತಿಂಡಿ ಮಾಡಬೇಕಲ್ವಾ, ಹಾಗಾಗಿ ನಾನು ಕೂಡ ಅದೇ ತಿಂದ್ಕೊಂಡು ಹಿಂಗೋ ತಿಂತಿದ್ದೆ. ಅದನ್ನೇ ಇವತ್ತು ಓಡಿಸ್ತೀನಿ ನಾನು ಅಂತ. ಹಣ್ಣು ಬಂದು ಬರೀ ದಾಳಿಂಬೆ ಒಂದೇ ಇದ್ದಿದ್ದು, ಅದನ್ನೇ ಹಾಕ್ಕೊಂಡಿದ್ದೀನಿ. ಹಾಗೆ ಚಿಯಾ ಸೀಡ್ಸ್ ಹಾಕೋದಿದ್ರು ನಾನು ಯಾವಾಗಲೂ, ಇದೇ ಫಸ್ಟ್ ಟೈಮ್ ಹಾಕ್ಕೊಂಡಿದ್ದೀನಿ, ನೋಡೋಣ ಹೆಂಗಿರುತ್ತೆ. ಜೊತೆಗೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಇದು. ಓಟ್ಸಲ್ಲಿ ರುಚಿಗೆ ನಾನು ಸಕ್ಕರೆ ಹಾಕ್ಕೊಳ್ತೀನಿ. ಸಕ್ಕರೆನ ತಿನ್ನೋದಕ್ಕೂ ಮುಂಚೆ ಹಾಕ್ಕೊಳ್ತೀನಿ, ತಿಂತೀನಲ್ವಾ ಅವಾಗ ತಾನೇ ಹಾಕ್ಕೊಂಡು ತಿಂತೀನಿ. ಯಾಕಂದರೆ ಅದು ಕರಮ್ ಕರಮ್ ಅಂತ ಸಿಗುತ್ತೆ ಬಾಯಿಗೆ, ಅವಾಗ ಚೆನ್ನಾಗಿರುತ್ತೆ. ಫುಲ್ಲು ಕರ್ಗೋಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ, ಚೆನ್ನಾಗಿರುತ್ತೆ ಬಟ್ ಕರಮ್ ಕರಮ್ ಅಂತ ಬಾಯಿಗೆ ಸಿಕ್ಕಿದ್ರೆ ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ತಿನ್ನೋದಕ್ಕೆ ಮೊದಲು ಹಾಕ್ಕೋತೀನಿ. ಸೊ ಓಟ್ಸಲ್ಲಿ ನನಗೆ ಇದೇ ಇಷ್ಟ, ಓವರ್ ನೈಟ್ ಓಟ್ಸು, ಅಂದರೆ ರಾತ್ರಿ ಫ್ರಿಡ್ಜಲ್ಲಿ ಹಾಲು ಹಾಕಿ ನೆನೆಸಿಡೋದು, ಬೆಳಗ್ಗೆ ಎದ್ದು ಫ್ರೂಟ್ಸ್ ಏನಿರುತ್ತೆ ಹಾಕ್ಕೊಂಡು ತಿನ್ನೋದು, ಆ ಥರ ಇಷ್ಟ ಆಗುತ್ತೆ. ಅದರ್ವೈಸ್ ಅದಕ್ಕೆ ರೊಟ್ಟಿಗೆಲ್ಲ ಹಾಕೋತೀನಿ, ಅದು ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಈ ಮಸಾಲ ಓಟ್ಸ್ ಎಲ್ಲ ಬರುತ್ತಲ್ಲ, ಒಂಥರ ಬಿಸಿಬೇಳೆಬಾತ್ ಥರ, ಉಪ್ಪಿಟ್ಟು ಥರ ಎಲ್ಲ ಮಾಡ್ತಾರೆ, ಅದೆಲ್ಲ ಅಷ್ಟು ಲೈಕ್ ಆಗಲ್ಲ. ನಾನು ಟ್ರೈ ಕೂಡ ಮಾಡಿಲ್ಲ. ಒಂದ್ಸಲ ರೆಡಿಮೇಡ್ ಮಸಾಲ ಓಟ್ಸ್ ತಂದಿದ್ದೆ, ಒಂದು 10 ರುಪೀಸು 20 ರುಪೀಸ್ದು ಪ್ಯಾಕೆಟ್ ಬರುತ್ತಲ್ಲ ಆ ಥರ, ಅದೇನೂ ಅಷ್ಟು ಲೈಕ್ ಆಗಲಿಲ್ಲ. ನನಗೆ ಇದೇ ಇಷ್ಟ ಆಗುತ್ತೆ ಯಾವಾಗ್ಲೂ. ಫ್ರೆಂಡ್ಸ್, ಈಗ ನಾನು ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊತಿದ್ದೀನಿ. ನಾನು ಹೇರ್ ಆಯಿಲ್ನ ಇಲ್ಲಿ ಕಿಚನಲ್ಲೇ ಅಪ್ಲೈ ಮಾಡೋದು, ಅಂದರೆ ಈ ಕಡೆ ಸಿಂಕ್ ಹತ್ರ ನಿಂತ್ಕೊಂಡು ಅಪ್ಲೈ ಮಾಡ್ತೀನಿ. ಯಾಕಂದರೆ ಇವ್ಳು ಇದ್ದಾಳಲ್ಲ, ಇವ್ಳು ಬಂದು ಎಣ್ಣೆ ಬಟ್ಲೆಲ್ಲ ಎಳಿಯೋದು ಆ ಥರ ಎಲ್ಲ ಮಾಡ್ತಾಳೆ. ಹಾಗಾಗಿ ನಾನು ಈ ಒಂದು ವ್ಲಾಗ್ ಮಾಡ್ತಾ ಇರೋ ಉದ್ದೇಶ ಏನಂದರೆ ನಿಮಗೆ ಒಂದಷ್ಟು ವಸ್ತುಗಳನ್ನ ತೋರಿಸ್ಬೇಕು. ಅದು ಫ್ಲಿಪ್ಕಾರ್ಟಲ್ಲಿ ಗ್ರಾಸರಿನ ಆರ್ಡ್ರ್ ಮಾಡಿದ್ದೆ, ಗ್ರಾಸರೀಸ್ನೆಲ್ಲ ಪರ್ಚೇಸ್ ಮಾಡಿದ್ದೆ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ತು, ಕಮ್ಮಿ ಬೆಲೆನೆಲ್ಲ ಸಿಕ್ತು, ಆಫರ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಜೊತೆಗೆ 1 ರೂಪಾಯಿಗೆ ನನಗೆ ಕೆಲವೊಂದು ವಸ್ತುಗಳು ಸಿಕ್ಕಿದೆ, ಒಂದೆರಡು ವಸ್ತುಗಳು ಸಿಕ್ಕಿದೆ ಅಷ್ಟೇ. ಸೊ ವರ್ತ್ ಅನ್ನಿಸ್ತು, ತೊಗೋಬಹುದು, ಯಾಕೆ MRPಗಿಂತ ಕಮ್ಮಿ ಸಿಗುತ್ತೆ. ಹಾಗೆಯೇ ಕೆಲವರು ಎಕ್ಸ್ಪೈರ್ ಆಗಿಬಿಡ್ತಿರ್ಬೇಕು, ಅದಕ್ಕೆ ಮಾರ್ಬಿಟ್ಟಿರ್ತಾರೆ ಕಮ್ಮಿಗೆ, ಆ ಥರ ಎಲ್ಲ ಅಂದ್ಕೊಂಡಿರ್ತಾರೆ. ಆ ಥರ ಎಲ್ಲ ಏನೂ ಇಲ್ಲ, ಇನ್ನೂ 1 ವರ್ಷ 2 ವರ್ಷ ಎಕ್ಸ್ಪೈರಿ ಡೇಟ್ ಇರುತ್ತೆ. ಸೊ ಚೆನ್ನಾಗಿದೆ ಅನ್ನಿಸ್ತು. ಸೊ ಇದಿಷ್ಟು ವಸ್ತುಗಳನ್ನ ನಾನು ಆರ್ಡರ್ ಮಾಡಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ವ, ಬಿಸ್ಕೆಟ್ಸು ಮತ್ತು ಈ ಥರ ಧೂಪ ಬತ್ತಿಗಳು, ಕಾಫಿ ಪೌಡರು, ಈ ರೀತಿ ಒಂದಷ್ಟು ವಸ್ತುಗಳನ್ನ ನಾನು ಆರ್ಡರ್ ಮಾಡಿದ್ದೆ. ಇದಕ್ಕೆ ನನಗೆ 1 ರೂಪಾಯಿಗೆ ಕೆಲವೊಂದು ವಸ್ತುಗಳು ಸಿಕ್ತು.
ಇದ್ರದ್ದು ಪ್ರೈಸ್ ನನಗೆ ಮರ್ತುಬಿಟ್ಟಿದ್ದೀನಿ, ಯಾಕಂದರೆ ಈ ವಿಡಿಯೋ ತೆಗೆದು ಆಗಲೇ ಒಂದು 15 ಡೇಸ್ ಮೇಲಾಗಿದೆ. ಇದನ್ನು ಈ ವ್ಲಾಗ್ ಜೊತೆ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಅಫೋರ್ಡಬಲ್ ಪ್ರೈಸಲ್ಲಿ ನನಗೆ ಸಿಕ್ತು. ಇದಂತೂ ನಮ್ಮ ಲಿರಿಷಾಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಇದು MRP ಮೇ ಬಿ 149 ಆ ಥರ ಇರುತ್ತೆ, ನನಗೆ ಇದು ಜಸ್ಟ್ 70 ರುಪೀಸ್ಗೇನೋ ಸಿಕ್ಕಿತ್ತಷ್ಟೇ. ಚೆನ್ನಾಗಿದೆ ಅನ್ನಿಸ್ತು ನನಗೆ, ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ. ಅಂದರೆ ಈ ರಸ್ಕ್ ಅಂತೂ ಸಖತ್ತಾಗಿರುತ್ತೆ ಟೇಸ್ಟ್ ಎಲ್ಲ. ಇದು 70 ರುಪೀಸ್ ಇರಬೇಕು. ಇದು ನಮಗೆ 50 ರೂಪಾಯಿಗೆ ಆಫರಲ್ಲಿ ಸಿಕ್ಕಿತ್ತು. ಎಸ್, 70 ರುಪೀಸ್ ಇದೆ MRP. ಆ್ಯಂಡ್ ಇದೆಲ್ಲ ತಗೊಂಡಿರೋದಕ್ಕೆ ಏನು ವಸ್ತು ಗಿಫ್ಟ್ ಬಂತಂತ ಹೇಳ್ತೀನಿ. ಹಾಗೆ ಈಗಿನ ಕಾಲದಲ್ಲಿ 1 ರೂಪಾಯಿಗೆ ಏನು ಬರುತ್ತೆ ಅಲ್ವಾ. ಸೊ 1 ರೂಪಾಯಿಗೆ ಇಷ್ಟು ಒಂದೆರಡು ವಸ್ತುಗಳು, ಅದನ್ನು ಒಂದು 50 ರೂಪಾಯಿ ಬೆಲೆ ಬಾಳೋ ವಸ್ತುಗಳು ಬಂದರೆ ಎಷ್ಟೋ ಬೆಟರ್ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಲಿರಿಷಾ ನನಗೆ ಹೆಲ್ಪ್ ಮಾಡ್ತಾಯಿದ್ದಾಳೆ, ಎತ್ತೆತ್ತಿ ಕೊಡ್ತಾ ಇದ್ದಾಳೆ. ಇದೊಂದು ಕಪ್ಪು ದ್ರಾಕ್ಷಿ ಬರುತ್ತಲ್ಲ, ಅದನ್ನು ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇದು ನಮ್ಮ ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ಬೇಕಿತ್ತು. ಇದು ಕೂಡ 250 ರೂಪಾಯಿ ಅನಿಸುತ್ತೆ. ಇದು ಎಸ್, 250. ಇದು ನನಗೆ ಸಿಕ್ಕಿದ್ದು 206 ರೂಪಾಯಿಗೆ. ಸೊ ಎಷ್ಟು ಉಳಿತಾಯ ಆಯ್ತು ಅನ್ನಿಸ್ತು. ಆ್ಯಂಡ್ ಇದೆಲ್ಲ ತಗೊಂಡಿದ್ದಕ್ಕೆ ಇದೊಂದು ಆ್ಯಂಡ್ ಇದೊಂದು ಅಗರಬತ್ತಿ ಎರಡು ಫ್ರೀ ಬಂದಿದೆ ನಮಗೆ. ಇದು ಲ್ಯಾವೆಂಡರ್ ಫ್ಲೇವರ್ದು ಆ್ಯಂಡ್ ಇದು ಚಾಕೋಸ್ ಅಂತ ಹೇಳ್ತಾರಲ್ಲ ಆ ಥರದ್ದು. ಸೊ ಈ ಒಂದು ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ಮತ್ತೆ